ರಾಮದೇವರ ಹರಣಿ ಮತ್ತಿನ್ನೇನು ಇದೆ ಅಲ್ಲಿ ವಿಶೇಷತೆಗಳು? ಸೀತಮ್ಮ ದೇವರು ಅದೇ, ರಾಮದೇವರು ಅದೇ, ಆಂಜನೇಯನು ಅದೇ. ನೆನ್ಮಂಗ್ಲಕ್ಕೆ ಹೋಗ್ತಾ ಇದೀನಿ. ನೆನ್ಮಂಗ್ಲ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನು ತುಂಬ ಸಲ ಹೋಗಿದ್ದೀನಿ ಆ ಪ್ಲೇಸ್ಗೆ. ಅಂತ ಈ ಕಲ್ಯಾಣಿಯಲ್ಲಿ ಸುಳಿ ಇದೆ ಅಂತೆ, ಸೊ ಅದನ್ನ ಡೀಪಾಗಿ ಓದಿದ್ರೆ ಆಗುತ್ತೆ. ಗೈಸ್ ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸ್ ಈ ತರ ಇದೆ. ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಟೈಮ್ ನನ್ನ ಬ್ಲಾಗ್ಗೆ ತುಂಬ ಚೆನ್ನಾಗಿ ಬಂದಿದೆ ರೆಸ್ಪಾನ್ಸ್, ಸ್ವಲ್ಪ ಜನ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ಅದೇ ರೀತಿ ಇವತ್ತು ನಾನು ನಿಮಗೊಂದು ಹಿಡನ್ ಪ್ಲೇಸ್ ತೋರಿಸೋಣ ಅಂತ. ನಮ್ಮ ನೆನ್ಮಂಗ್ಲ ನಿಯರ್ ಹತ್ರದಲ್ಲಿ, ತುಂಬ ಹತ್ರದಲ್ಲಿದೆ, ಇದೆಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೊ ಯಾವ ಪ್ಲೇಸು ಏನು ಅಂದ್ಬಿಟ್ಟು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಕೊನೆವರೆಗೂ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ. A few minutes later. ನಿರ್ಮಲ ಕೂಡ ಇವಾಗ ಬಂದಿದ್ದಾಳೆ, ಅವಳನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಯಾವ ಪ್ಲೇಸ್ ಅಂತ ಕ್ಯೂರಿಯಾಸಿಟಿ ಇಂದ ನೋಡ್ತಾ ಇರಿ. ಇನ್ನೊಂದು 5 minutes ಅಲ್ಲಿ ಹೇಳ್ಬಿಡ್ತೀನಿ. ನೆನ್ಮಂಗ್ಲಕ್ಕೆ ಹೋಗ್ತಾ ಇದೀನಿ. ನೆನ್ಮಂಗ್ಲ ಹೋಗಿಲ್ಲ, ನಾನು ತುಂಬಾ ಸಲ ಹೋಗಿದ್ದೀನಿ ಆ ಪ್ಲೇಸ್ಗೆ. ಅಂತ ಹೇಳಕ್ಕಾಗಲ್ಲ, 2 ಸಲ ಹೋಗಿದ್ದೀನಿ. ನಿಮ್ಗೆ ಆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಗೈಸ್, ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೆ ಒಂದು ಹಿಡನ್ ಪ್ಲೇಸ್ ತೋರಿಸ್ತೀನಿ ಅಂದ್ಬಿಟ್ಟು. ಅದು ಬರ್ತಿ ಬೆಟ್ಟ ನೆನ್ಮಂಗ್ಲಿಂದ ಒಂದು 12-13 kilometers ಇರ್ಬೋದು ಅನ್ಕೊಂತೀನಿ. ಗೊಳ್ಳಳ್ಳಿಗೆ ಬರಬೇಕು. ಸೊ ಇವಾಗ ನಾವು ಗೊಳ್ಳಳ್ಳಿಗೆ ಹೋಗ್ತಾ ಇದ್ದೀವಿ. ಗೊಳ್ಳಳ್ಳಿಯಿಂದ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡ್ ಹೋಗ್ಬೇಕು. ನಿಮಗೆ ಗೊಳ್ಳಳ್ಳಿಗೆ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ಬರ್ತಿ ಬೆಟ್ಟ ಹೇಗಿದೆ ನಿಮಗೆ ಅಂತ. ಬರ್ತಿ ಬೆಟ್ಟ ಇದೆಯಲ್ಲ, ಆ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಾ? ಏನು ಗೊತ್ತು? ಏನ್ ಗೊತ್ತು, ರಾಮದೇವರ ಹರಣಿ. ಮತ್ತಿನ್ನೇನು ಇದೆ ಅಲ್ಲಿ ವಿಶೇಷತೆಗಳು? ನಮಗೆ ಗೊತ್ತಿಲ್ಲ, ಆ ಪ್ಲೇಸ್ ಬಗ್ಗೆ ನೋಡಕ್ ಹೋಗ್ತಾ ಇದೀವಿ ಅದಕ್ಕೆ. ನೀವು ಅದೇ ರಾಮದೇವರು ಎಷ್ಟು ವರ್ಷದಿಂದ ಇದೆ ಅಲ್ಲಿ? ಈಗ ತಲೆಯಂತರದಂತೆ. ಏನಾದ್ರೂ ಒಂದು ಪುಟ್ಟು ಕತೆ ಏನಾದ್ರೂ ಇದ್ರೆ ಹೇಳ್ತೀರಾ ಅದ್ರ ಬಗ್ಗೆ? ಗೊತ್ತಿಲ್ವಾ ನಿಮ್ಗೆ? ಆತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಮುಂದೆ ಹೋಗೋಣ. ಸೀತಮ್ಮ ದೇವರು ಅದೇ, ರಾಮದೇವರು ಅದೇ, ಆಂಜನೇಯನು ಅದೇ. ನಿಮ್ಗೆ ಗೊತ್ತಾ ಅದ್ರ ಬಗ್ಗೆ ಅಲ್ಲ? ಆಂಜನೇಯನು ಇದಾರ ಅಲ್ಲಿ? ಹೌದಾ? ಥ್ಯಾಂಕ್ಸ್ ಅಜ್ಜಿ, ನೋಡ್ಕೊಂಡ್ ಬಂದು ನಿಮ್ಗೆ ಹೇಳ್ತೀವಿ. ಇಲ್ಲೇ ಕುತ್ಕೊಂಡಿರಿ, ಅಲ್ಲಿ ಮರ್ತಾಡೆ ಅಲ್ಲಿ ತೋರ್ಸಿ. ಗೈಸ್ ನೋಡಿ, ಇದು ಬೆಟ್ಟ ಹತ್ತೋ ಜಾಗ. ಎಂಟ್ರೆನ್ಸ್ ಈ ತರ ಇದೆ. ಈ ತರ ನೋಡ್ಕೊಂಡು ಹೋಗ್ಬೇಕು ನೀವು. ಗಾಡಿ ಎಲ್ಲ ಹೋಗ್ಬೋದು. ಮೊದ್ಲು ರೋಡ್ ಹೋಗಕ್ಕೆ ಆಪ್ಷನ್ಸ್ ಇರ್ಲಿಲ್ಲ, ರೋಡ್ ಮಾಡ್ತಾ ಇದ್ರು ನೋಡಿ. ಈ ತರ ನೇಚರ್ ಎಲ್ಲ ಇದೆ, ಮಧ್ಯ ಹಂಸ್ಗಳೆಲ್ಲ ಇದೆ, ನೋಡ್ಕೊಂಡು ಬನ್ನಿ. ನೋಡಿ ಇಲ್ಲೊಂದು ಹಂಸಿದೆ ನೋಡಿ. ಇವಾಗೊಂದು ಟ್ರಿಬಲ್ ರೈಡಿಂಗ್ ಹೋಗ್ಬೇಡ್ರಿ, ಕಷ್ಟ ಆಗುತ್ತೆ. ಬಟ್ ನಾವು ಕರೆಕ್ಟಾಗಿ ಗಾಡಿ ಓಡಿಸ್ತೀನಿ ಅಂದ್ರೆ ಹೋಗಿ. ಇವತ್ತು ನಾನು ನಿರ್ಮಲ ಇಬ್ಬರೇ ಬಂದಿರೋದು. ಸೊ ನೋಡಿ, ಹಂಗೆ ಇಲ್ಲಿ ಸ್ವಲ್ಪ ಡೌನ್ ಬರುತ್ತೆ ಹಾಗೆ. ಅಲ್ಲಿ ನೋಡಿ ವ್ಯೂ ನೋಡಿ, ಹೇಗೆ ಕಾಣಿಸುತ್ತೆ. ಈ ಥರ ಹೋಗ್ತಾ ಹೋಗ್ತಾ ಹಂಸ್ಗಳಿದೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಟ್ರಿಬಲ್ ರೈಡಿಂಗ್ ನನ್ನ ಪ್ರಕಾರ ಆಗಲ್ಲ ಅನ್ಸುತ್ತೆ. ಕಾರ್ಗಳೆಲ್ಲ ಬನ್ನಿ, ಇಲ್ಲಿ ಫ್ಯಾಮಿಲಿ ಜೊತೆ ಬಂದಿರೋಣ. ಈ ಕಡೆ ನೋಡಿ ಬೆಟ್ಟ, ಅಂದ್ರೆ ಇದೇನು ಜಾಸ್ತಿ ಟ್ರಕ್ಕಿಂಗ್ ತರ ಏನಿಲ್ಲ, ಸಿಂಪಲ್ ಆಗೈತೆ. ವಯಸ್ಸಾದವರು, ಏಜ್ ಅಲ್ಲಿರೋರು ಎಲ್ಲ ಬರ್ಬೋದು. ಪ್ಲೇಸ್ ಇದೆ, ತುಂಬಾ ಆಗ್ತಿದೆ ಅಲ್ವಾ? ಬೈಕ್ ತಗೋಬೇಕು ಗಾಯ್ಸ್, ನಿಮ್ಗೆ ನನ್ನ ವಾಯ್ಸ್ ಅಷ್ಟು ಕ್ಲಾರಿಟಿ ಆಗಿ ಕೇಳಿಸಲ್ಲ, ಗಾಡಿ ಸೌಂಡ್ ಆಗ್ತಾ ಇರುತ್ತೆ ನೋಡಿ. ಅಪ್ಪ ಗಾಡಿನೇ ಇವಾಗ ಫುಲ್ ಎಕ್ಸಲೇಟರ್ ಕೊಡ್ಬೇಕು. ತುಂಬಾ ಹಂಸ್ಗಳಿದಾವೆ ಗೈಸ್ ನೋಡಿ. ನಮಗೂ ಈ ದೇವಸ್ಥಾನದ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಬಟ್ ಇದೊಂಥರ ಹಿಡನ್ ಪ್ಲೇಸು. ಅಲ್ಲಿ ದನ ಹಸು ಕುರಿ ಯಾವನ ಮೇಡ್ಸೋರು ಇರ್ತಾರಲ್ಲ, ಅವ್ರ ಹತ್ರ ವಿಷಯಗಳು ಡೀಟೇಲ್ಸ್ಗಳು ಕಲೆಕ್ಟ್ ಮಾಡ್ಕೊಬೇಕು. ಫೈನಲಿ ಮೇಲೆ ಬಂದ್ವಿ ನೋಡಿ, ಅದು ಆಲ್ವಾರ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಪೀಸ್ ಪ್ಲೇಸ್. ಆಲ್ರೆಡಿ ಯಾರೋ ಬಂದು ಕುತ್ಕೊಂಡಿದ್ದಾರಲ್ಲಿ. ಸೊ ಈ ಥರ ಬರ್ತಾ ಇರ್ತಾರಲ್ಲ ಇಲ್ಲಿ, ನೀವು ರೆಗ್ಯುಲರ್ ಆಗಿ ಬಂದು ಚೆನ್ನಾಗಿರುತ್ತೆ. ಗಾಡಿ ಪಾರ್ಕಿಂಗ್ ಮಾಡೋಣ. ಬರ್ತಿ ಬೆಟ್ಟಕ್ಕೆ ಜಸ್ಟ್ ಇವಾಗ ರೀಚ್ ಆಗಿದ್ದೀನಿ. ಅಲ್ಲಿ ಹೇಗಿದೆ ವ್ಯೂ ಮತ್ತು ಅಲ್ಲಿ ಏನೇನಿದೆ ಅಂದ್ಬಿಟ್ಟು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೊಸ ಹೊಸ ವೀಡಿಯೋಸ್ಗಳೆಲ್ಲ ಬರ್ತಾ ಇರುತ್ತೆ. ಈ ಥರ ಬೆಟ್ಟ ಇದೆ, ಇಲ್ಲಿ ಬೈಕ್ ಕೂಡ ಹೋಗುತ್ತೆ ಆ್ಯಂಡ್ ನಡ್ಕೊಂಡು ಕೂಡ ಹೋಗ್ಬೋದು. ಸೊ ನಾವು ಬೈಕಲ್ಲಿ ಬೇಡ, ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಬೆಟ್ಟ ಸಿಂಪಲ್ ಆಗಿದೆಯಲ್ಲ, ಅತ್ತ ತಾ ಇದ್ದೀವಿ ನೋಡಿ. ಈ ಥರ ಎಲ್ಲ ವ್ಯೂ ಇದೆ.
ನೀವೇನಾದ್ರೂ ಬೇಜಾರಾಗ್ತದೆ ನನಗೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಯಾವುದಾದ್ರೂ ಜಾಗ ನೋಡ್ತಾ ಇದ್ರೆ ಈ ಪ್ಲೇಸಿಗೆ ಬನ್ನಿ. ಇಷ್ಟ ಆಯ್ತಾ? ನಂಗೆ ಕರ್ಕೊಂಬರೋ ಪ್ಲೇಸ್ ಯಾವುದು ಚೆನ್ನಾಗಿರುತ್ತಲ್ಲ. ಸೊ ನೋಡಿ, ಅಲ್ಲಿಗೆ ಹೋಗ್ತಾ ಇದೀವಿ ಬೆಟ್ಟ ನೋಡಿ. ನೀವು ಯಾರ್ಯಾರು ಈ ಥರ ಎಲ್ಲ ಕೆತ್ತನೆ ಮಾಡಿದ್ದೀರಾ? ಏನು ಹೆಸರಿದು ನೋಡಿ. ಹಾಂ, ನಾವು ಒಂದು ಕೆತ್ತನೆ ಮಾಡೋಣ ನೋಡಿ ಗಾಯ್ಸ್. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ದೇವಸ್ಥಾನ. ಅದು ಸೋಮವಾರ ಟೈಮ್ ಮಾತ್ರ ಓಪನ್ ಇರುತ್ತಂತೆ, ಅದು ಬೆಳಿಗ್ಗೆ ಬೇಗನೆ ಬರಬೇಕಂತೆ. ನಮಗೆ ಊರಿನವ್ರು ಕೊಟ್ಟಿದ್ದು ಇನ್ಫಾರ್ಮೇಷನ್ನು. ಬೆಟ್ಟದಿಂದ ನೋಡೋದು ಈ ಥರ ವ್ಯೂ ಇದೆ. ಅಲ್ಲಿ ಮರದಡೆಲ್ಲ ಕೂತ್ಕೊಬೋದು ಜನಗಳೆಲ್ಲ ನೋಡಿ. ಈ ಥರ ವ್ಯೂ ಬರುತ್ತೆ. ಇಲ್ಲಿ ಏನೋ ವಾಟರ್ ಫಾಲ್ಸ್ ಥರ ಮಾಡಿದ್ದಾರೆ, ಅಂದರೆ ನೀರನ್ನ ನದಿ ಥರ ಮಾಡಿದ್ದಾರೆ. ಚೆನ್ನಾಗಿದ್ರೆ ನದಿ ಥರ ಎಲ್ಲ ಕೊಡವೆ ಥರ ಚೆನ್ನಾಗಿದೆ. ಕಲ್ಯಾಣಿ ಥರ ಮಾಡಿದ್ದಾರೆ. ಏನೋ ಕತೆ ಇದೆ ಮೇ ಬಿ, ಏನೋ ಇರ್ಬೋದು. ಅಲ್ಲೇನೋ ಹಾಕಿದ್ದಾರೆ, ಓದ್ಕೊಂಡು ಬರೋಣ ಬಾ. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಸೊ ಈ ಥರ ಹಿಂಗೊಂದು ದೇವಸ್ಥಾನ ಹತ್ರ ಎಂಟ್ರಿ ಆಗಬೇಕಾದಾಗ ಈ ಥರ ಇದೆ. ಸೊ ನೆಕ್ಸ್ಟ್ ಅಲ್ಲೇನೋ ಸ್ಟೋರಿ ಇದೆ, ನೋಡ್ಕೊಂಬರೋಣ. ಕಲ್ಯಾಣಿನ ಯಾಕೆ ಈ ಥರ ಏನೋ ಕ್ಲೋಸ್ ಮಾಡಿದ್ದಾರೆ, ಯಾರಿಗೂ ಹೋಗ್ಬಾರ್ದು ಅಂತ ಬೀಗ ಕೂಡ ಹಾಕಿದ್ದಾರೆ. ಯಾಕಂದರೆ ಈ ಕಲ್ಯಾಣಿಯಲ್ಲಿ ಸುಳಿ ಇದೆಯಂತೆ. ಸೊ ಅದನ್ನು ಡೀಪಾಗಿ ಓದಿದ್ರೆ ಆಗುತ್ತೆ, ಸುಳಿ ಇದೆ, ಯಾರೂ ಈಜಬಾರ್ದು ಅನ್ನೋಕ್ಕೋಸ್ಕರ ಇಲ್ಲಿ ಈ ಥರ ಮಾಡಿದ್ದಾರೆ. ಗಂಗಮ್ಮನ ದೇವಸ್ಥಾನ. ಸೊ ಅಲ್ಲಿ ಗಂಗೆ, ಹಾಂ ಅಲ್ಲಿದೆ ನೋಡಿ, ಅಲ್ಲಿದೆ ನೋಡಿ ಗಂಗಮ್ಮನ ದೇವಸ್ಥಾನ. ಸ್ಪೆಷಾಲಿಟಿ ಏನಂದ್ರೆ ಇಷ್ಟು ಚಿಕ್ಕ ಕಲ್ಯಾಣಿಲಿ ಸುಳಿ ಇದೆ ಅಂತ ನಂಬಕ್ಕಾಗಲ್ಲ. ಹೌದು. ಸೊ ನೋಡಿ ಇಷ್ಟು ಚಿಕ್ಕದಾಗಿದೆ, ಹಂಗೆ ನಂಬಕ್ಕಾಗ್ತಲ್ಲ. ಅದು ಹೆಂಗೆ ಸುಳಿ ಇದೆ ಇಲ್ಲಿ? ಸೊ ಯಾರೇ ಬಂದರು ಇದು ಕಲ್ಯಾಣಿ ಸುಳಿ ಇದೆಯಂತೆ, ಯಾರು ಇಲ್ಲಿ ಟಚ್ ಮಾಡಕ್ಕೆ ಬರಬೇಡಿ. ಟಚ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕ್ಲೋಸ್ ಆಗಿದೆ. ಸೊ ಕಲ್ಯಾಣಿ ಪಕ್ಕದ ಒಂದು ವ್ಯೂ ಬಂದರೆ ಚೆನ್ನಾಗಿದೆ ನೋಡಿ. ಎಷ್ಟು ಅರಣ್ಯ ಎಲ್ಲ ಇದೆ ನೋಡಿ, ಇಷ್ಟು ಫ್ಲಾಟ್ ಎಲ್ಲ ಇವಾಗ ತುಂಬ ಕಮ್ಮಿ. ಮತ್ತು ಇಲ್ಲೊಂದು ಪುಟ್ಟ ಕಲ್ಯಾಣಿ ಇದೆ, ಇದು ಪಾಚಿ ಕಟ್ಟಿದೆ. ಇದು ಗಲೀಜ್ ಮಾಡ್ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ಲೋಟಗಳು ಎಲ್ಲ. ಯಾಕೆ ಈ ಥರ ಮಾಡ್ತಾರೋ ನಮ್ಮ ಜನಗಳು ಗೊತ್ತಿಲ್ಲ. ಇಂಥ ಚೆನ್ನಾಗಿರೋ ಪ್ಲೇಸ್ನ ಹಾಳು ಮಾಡಬಾರ್ದು ಗಾಯ್ಸ್. ನಮಗೆ ಏನೋ ಗೊತ್ತಿದ್ರೆ ಸಪೋರ್ಟ್ ಮಾಡಬೇಕು, ಇಲ್ಲ ಅದನ್ನು ಉಳ್ಸೋದು ನೋಡಬೇಕು. ಆ ಥರ ಎಲ್ಲ ಗ್ಲಾಸಸ್ ಎಲ್ಲ ಹಾಕ್ಕೊಂಡು ಎಲ್ಲ ಹಾಳು ಮಾಡಬಾರ್ದು. ಸೊ ಇದು ದೇವಸ್ಥಾನದ ಎಂಟ್ರೆನ್ಸು, ದೇವಸ್ಥಾನ ಕ್ಲೋಸ್ ಆಗಿದೆ. ನಮ್ಗೆ ಇಲ್ಲಿ ಗೊತ್ತಿಲ್ಲ ಯಾವ್ಯಾವ ದಿನ ಪೂಜೆ ಮಾಡ್ತಾರೆ ಅಂದ್ಬಿಟ್ಟು. ಅಲ್ಲಿ ಊರಿಂದ ಒಳಗಡೆ ಬರ್ಬೇಕಾದಾಗ ಅವ್ರು ಹೇಳಿದ್ರು, ಸಿಕ್ತಿದ್ರಲ್ಲ ನಮಗೆ, ವಿಡಿಯೋದಲ್ಲಿ ಹಾಕಿರ್ತೀವಿ ನೋಡಿ. ಸೋಮವಾರ ಮಾತ್ರ ಅಂತೇಳಿ ಓಪನ್ ಮಾಡಿ ಅಂದ್ರೆ ಪೂಜಾರಿ ಬಂದು ಪೂಜೆ ಮಾಡ್ಕೊಂಡು ಹೋಗೋದು. ಅಂಡ್ ಕಡೆ ಕಾರ್ತಿಕ ದೀಪೋತ್ಸವ ಮತ್ತೆ ಇಲ್ಲಿ ಜಾತ್ರೆ ಎಲ್ಲ ಆಗುತ್ತಂತೆ. ಅವ್ರು ಹೇಳಿದ್ರು ಜಾತ್ರೆ ಯಾವ ಟೈಮ್ಗೆ ಆಗುತ್ತೋ ಗೊತ್ತಿಲ್ಲ. ಗೈಸ್ ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸ್ ಈ ಥರ ಇದೆ. ಸೊ ಈ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಶ್ರೀ ಮರುಳು ರಾಮಲಿಂಗೇಶ್ವರ ಸ್ವಾಮಿ, ಮತ್ತೆ ಅದ್ರ ಬಗ್ಗೆ ಇಲ್ಲಿ ಹಾಕಿದ್ದಾರೆ ನೋಡಿ. ಬರ್ದಿ ಬೆಟ್ಟ ಕಸಬ ಹೋಬಳಿ ನೆಲಮಂಗ್ಲ ತಾಲೂಕಿನ ನೆಲಮಂಗ್ಲಕ್ಕೆ ಬರುತ್ತೆ. ಕಡೆ ಕಾರ್ತಿಕ ಎಲ್ಲ ಮಾಡಿದ್ದಾರೆ ಇಲ್ಲಿ. ಪ್ಲೇಸ್ ತುಂಬಾನೇ ಚೆನ್ನಾಗಿದೆ, ಒಂಥರ ಹಿಡನ್ ಪ್ಲೇಸ್ ಇದು. ಅದೇ ಟೈಮು ಸೂರ್ಯ ಮುಳುಗ್ತಾ ಇರ್ತೇನಲ್ಲ, ಆ ಟೈಮಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ವ್ಯೂ ನೋಡೋಕ್ಕೆ. ಆ್ಯಂಡ್ ಕುತ್ಕೊಂಡು ನೀವೇನಾದರೂ ನಿಮ್ಮಲ್ಲಿ ಅಂದರೆ ಕವನ ಬರೆಯೋದು, ಪುಸ್ತಕಗಳನ್ನ ಓದೋದು ಆ ಥರ ಟ್ಯಾಲೆಂಟ್ ಇದ್ದರೆ ಇಲ್ಲಿ ಬಂದು ಕುತ್ಕೊಂಡು ಆರಾಮಾಗಿ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಹಸಿರನ್ನ ನೋಡ್ತಾ ಇದ್ರೆ ನಮ್ಮಲ್ಲಿ ಕೆಲವೊಂದು ಥಾಟ್ಸ್ಗಳು ಬರುತ್ತೆ, ಅದನ್ನೆಲ್ಲ ನಾವು ಕ್ರಿಯೇಟ್ ಮಾಡ್ಬೋದು. ಒಂದೊಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇದನ್ನು ನೋಡಿ. ಎಷ್ಟು ಚೆಂದ ಇದೆ, ಶಿವಗಂಗೆ ಬೆಟ್ಟ ಕಾಣಿಸ್ತದಾ ನೋಡಿ. ಇದು ಬ್ಯಾಕ್ ಸೈಡ್ ವ್ಯೂ. ಸೊ ನೆಕ್ಸ್ಟ್ ನೋಡೋಣ ಸೋಮವಾರ ಅಂದರೆ ಅವ್ರು ಜಾಸ್ತಿ ಟೈಮ್ ತೆಗ್ದಿರಲ್ವಂತೆ, ಸೋಮವಾರ ಬೇಗನೆ ಒಂದು 8 ಗಂಟೆ 9 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರಂತೆ ನೋಡಿ. ಯಾವ ಥರ ಇದೆ ವ್ಯೂ,
ನೀವು ನೆಲಮಂಗಲ ನಿಯರ್ ಇದ್ರೆ ಗೊಳ್ಳಲ್ ಇಲ್ಲದಿದ್ರೆ ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಿ, ನಿಮಗೆ ಹೇಗಿದೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತು ಈ ಪ್ಲೇಸ್ ತುಂಬ ಪೀಸ್ ಆಗಿದೆ, ನೀವು ಆರಾಮಾಗಿ ಒನ್ ಡೇ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ. ಇಲ್ಲಿ ಈವ್ನಿಂಗ್ ಟೈಮ್ ಬನ್ನಿ, ಸನ್ಸೆಟ್ ಸನ್ರೈಸ್ ಎಲ್ಲ ನೋಡ್ಬೋದು. ಎಸ್ಪೆಷಲಿ ಲವರ್ ಪಾಯಿಂಟ್ ಅಂತಲೇ ಹೇಳ್ಬೋದು, ಲವರ್ಸ್ ಜಾಸ್ತಿ ಬರ್ತಾರೆ ಇಲ್ಲಿ ನೋಡಿ. ಈ ಥರ ವಿವಿಧ ಅಲ್ಲಿ ನೋಡಿ, ಟ್ರೈನ್ ಹೋಗ್ತಾ ಇದೆ ಕಾಣಿಸ್ತಾ ಇದೆಯಾ ವಿಡಿಯೋದಲ್ಲಿ. ಸೊ ಒಂದು ಒಳ್ಳೆ ಫೋಟೋ ಶೂಟ್ ಕೂಡ ಮಾಡ್ಬೋದು ನೀವಿಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ. ನೀವು ಯಾರಾದರೂ ಈ ಪ್ಲೇಸಿಗೆ ಬಂದಿದ್ರೆ ಕಮೆಂಟ್ ಮಾಡಿ, ಹಾಗೆ ಬಂದಿಲ್ಲ ಅಂದವರು ಬಂದು ನೋಡಿ, ಹಾಗೆ ಬಂದರೂ ಕೂಡ ನನಗೆ ಮೆನ್ಷನ್ ಮಾಡಿ ನಾನು ಬಂದಿದ್ದೆ ಅಂದ್ಬಿಟ್ಟು. ನಮಗೂ ಖುಷಿಯಾಗುತ್ತೆ ನಾವು ತೋರಿಸಿರೋ ಪ್ಲೇಸ್ ಯಾರಾದರೂ ವಿಸಿಟ್ ಮಾಡಿರ್ತೀರ ಅಂತ. ನಾನೇ ಗೊತ್ತಿರೋ ಪ್ರಕಾರ ಯಾರು ಕೂಡ ಅಷ್ಟು ಈ ಪ್ಲೇಸ್ ಬಗ್ಗೆ ವ್ಲಾಗ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಮಿಸ್ ಮಾಡದೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ.